ಸೂಪರ್ ಸೆಕೆಂಡ್ ಹಾಫ್ ಸೂಪರ್ ಡೂಪರ್ ಸಖತ್ತಾಗಿದೆ. ಸೆಕೆಂಡ್ ಹಾಫ್ ನೋಡಬೇಕು. ತುಂಬ ಒಳ್ಳೆ ಮೂವಿ, ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಈ ಮೂವಿಯಿಂದ. 2 ವರ್ಷ ವೆಯ್ಟ್ ಮಾಡಿದ್ದಕ್ಕೂ ತುಂಬ ಒಳ್ಳೆ ಮೂವಿ ಬಂದಿದೆ. ಹರ್ಷ ಮರ್ಷ ಡೈರೆಕ್ಷನ್ನು, ಕ್ಯಾಮ್ರಾಮನ್, ಎಡಿಟಿಂಗು ಪ್ರತಿಯೊಂದು ಸೂಪರ್ ಆಗಿದೆ. ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಮೂವಿ, 100 ಡೇಸ್ ಪಕ್ಕ ಹೊಡುತ್ತೆ. ಇಡೀ ಫ್ಯಾಮಿಲಿ ಬಂದು ನೋಡೋ ಮೂವಿ, ತುಂಬ ಚೆನ್ನಾಗಿದೆ. ಮೇಕಿಂಗ್ ಎಲ್ಲ ಬೊಂಬಾಟ್ ಆಗಿದೆ, 1 ಫಿಲಮ್ ಮಾತ್ರ. ಗ್ರಾಫಿಕ್ಸ್ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ಸಾಂಗ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ, ಪ್ರತಿಯೊಂದು ಸಾಂಗ್ಸು ಸೂಪರ್ ಆಗಿದೆ. ಫಿಲಮ್ ಮಾತ್ರ 100 ಡೇಸ್ ಗ್ಯಾರಂಟಿ ಆಗಿದೆ, ಸೂಪರ್ ಆಗಿದೆ. ಶಿವಣ್ಣನೇ ಇಷ್ಟ ಆದ್ರೆ ಇನ್ನೇನು ಇಷ್ಟ ಆಗ್ಬೇಕು ಹೇಳಿ. ಫಿಲಮ್ ಅಲ್ಟಿಮೇಟ್ ಆಗಿದೆ, ಗ್ರಿಪ್ಪಿಂಗ್ ಸ್ಟೋರಿ ಇದೆ, ಕ್ಲೈಮ್ಯಾಕ್ಸ್ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ, ಅಷ್ಟು ಚೆನ್ನಾಗಿದೆ. ರಾಜ್ ಡೈನಾಸ್ಟಿ ಬ್ಯಾಕ್ ವಿತ್ ಬ್ಯಾಂಗ್, ರಾಜ್ ಡೈನಾಸ್ಟಿ ಫ್ಯಾನ್ಸ್ಗೆ ಹಬ್ಬ. ಫ್ಯಾನ್ಸ್ಗೆ ಮಾತ್ರ ಅಲ್ಲ, ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡಬೇಕಾಗಿರೋದು ಈಗಿನ ಪ್ರೆಸೆಂಟ್ ಸಿಚುಯೇಷನ್ಗೆ, ಪ್ಯಾಂಡಮಿಕ್ಗೆ ಆಪ್ಟ್ ಆಗಿದೆ. ಸೂಪರ್ ಸರ್, 100 ಸರ್ ಗ್ಯಾರಂಟಿ ಸರ್. ಶಿವಣ್ಣನ ಆ್ಯಕ್ಟಿಂಗ್ ಅಂತ ಸೂಪರ್ ಸರ್. ಸೊ ಎಲ್ಲ ಚೆನ್ನಾಗಿದೆ ಸರ್, 100 ಡೇಸ್ ಗ್ಯಾರಂಟಿ ಸರ್. ದೀಪಾವಳಿ ನಮ್ಗೆ ಇವತ್ತಿಂದಲೇ ಶುರು ಸರ್. ಸಖತ್ತಾಗಿದೆ, 100% ಫೈಟಿಂಗ್ ಮಾತ್ರ ಕೇಳಂಗೆ ಇಲ್ಲ. ನಮಗೆ ತುಂಬ ಫೈಟಿಂಗ್ ಎಲ್ಲ ಇಷ್ಟ ಆಗಿದ್ದು. ಕನ್ನಡ ಅವ್ರ ಒಬ್ಬರೇ ಇರೋ ಶಿವಣ್ಣನೇ ಡಾಕ್ಟರ್ ಶಿವ ರಾಜ್ಕುಮಾರ್ಗೆ. ಕ್ಯಾಮ್ರಾ ವರ್ಕು, ಗ್ರಾಫಿಕ್ಸ್ ಇನ್ನೂ ಕಮ್ಮಿ ಆಗಬೇಕಾಗಿತ್ತು. ಸ್ಟೋರಿ ಓಕೆ ಓಕೆ. ಶಿವರಾಜ್ಕುಮಾರ್ ಆ್ಯಕ್ಟಿಂಗು, ಎಲ್ಲರದು ಕಾಸ್ಟ್ಯೂಮ್ಸು, ಕ್ಯಾಮ್ರಾ ವರ್ಕ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಅದು ಬಿಟ್ಟರೆ ಪಿಕ್ಚರು ಓಕೆ ಓಕೆ. ಫಿಲಮ್ ಸೂಪರ್ ಸರ್, ಸಖತ್ತಾಗಿದೆ. ಫಸ್ಟ್ ಹಾಫ್ ಸ್ವಲ್ಪ ಬೋರ್ ಅನ್ಸ್ತು, ಸೆಕೆಂಡ್ ಹಾಫ್ ಸೂಪರ್ ಆಗಿದೆ. ಸೂಪರ್ ಆಗಿದೆ ಸರ್, ಸಖತ್ತಾಗಿದೆ. ಫಿಲಮ್ ಸಖತ್ತಾಗಿದೆ, ಸೆಕೆಂಡ್ ಹಾಫ್ ಅಲ್ಲಿ ತುಂಬ ಚೆನ್ನಾಗಿ ಇಲ್ಲ, ಮೇನ್ ಆಕ್ಷನ್ ಫೈಟಿಂಗ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ನೋಡ್ಬೋದು. ಹೋಗಿ ನೋಡ್ಬೇಕು ಫಿಲಮ್ನ. ಹೇಳಿದ್ರೆ ವಿಷಯ ಹೆಸರು ತಕ್ಷಣ ಕರೆಕ್ಟ್ ಆಗಿದೆ ಸರ್, ಭಜರಂಗಿ ಇತ್ತು. ಹೋಗಿ ನೋಡ್ಬೇಕು ಮೂವಿನ, ನೋಡಿದ್ರೆ ಅರ್ಥ ಆಗುತ್ತೆ, ಹೇಳಿದ್ರೆ ಆಗಬೇಡ. ಸೆಕೆಂಡ್ ಹಾಫ್ ನೋಡಿ, ಸ್ಟೋರಿ ನೀಟ್ ಆಗಿದೆ, ಅರ್ಥ ಆಗುತ್ತೆ, ಸೂಪರ್ ಆಗಿದೆ. ಗುರು ಪೇಪರ್ ಮುಂದೆ ಕಡೆ ಬರ್ಕಾಗುರು, ಇನ್ನ 100 ವರ್ಷ ದೊಡ್ಡ ಮನೆ ದೊಡ್ಡ ಮನೆ. ಈ ತರ ಮೂವಿ ಮುಂದೆ ಬರಲ್ಲ, ಮುಂದೆ ಹೋಮ್ ಫಿಲಮ್ ಆದ್ಮೇಲೆ ನೆಕ್ಸ್ಟ್ ಇದೆ ಮೂವಿ. ಚೆನ್ನಾಗಿದೆ ಸರ್, ಬೊಂಬಾಟ ಆಗಿದೆ, ಎಲ್ಲ ಇಷ್ಟ ಆಯ್ತು ಗುರು. ಚೆನ್ನಾಗಿದೆ, ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ, ಚಾನ್ಸೇ ಇಲ್ಲ. ಅಲ್ಟಿಮೇಟ್ ಮೂವಿ, ನೆಕ್ಸ್ಟ್ ಲೆವೆಲ್ ಮೂವಿ. ಈಗ ನೆಕ್ಸ್ಟ್ ಈ ಥರ ಫಿಲಮ್ ತೆಗೆದು ತುಂಬ ಕಷ್ಟ ಇದೆ ಸರ್, ಹಂಗಿದೆ ಫಿಲಮ್ ಮಾತ್ರ. ನೆಕ್ಸ್ಟ್ ವೇದ ಕಾಯ್ತಾ ಇದ್ದೀವಿ, ವೇದ ಇದಕ್ಕಿಂತ ಅಲ್ಟಿಮೇಟ್ ಆಗಿ ತೆಗಿತಾರೆ ಅಂತ ಭರವಸೆ ಇದೆ ಹರ್ಷ ಅವರು. ತುಂಬ ಚೆನ್ನಾಗಿದೆ ಸರ್ ಮೂವಿ, ಸೂಪರ್ ಆಗಿದೆ, ಚೆನ್ನಾಗಿದೆ ಸರ್, ನೋಡ್ಬೋದು ಸರ್. ಅದೆಲ್ಲ ಚೆನ್ನಾಗಿದೆ ಸರ್, ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಷನ್ ಚೆನ್ನಾಗಿದೆ, ಚೆನ್ನಾಗಿದೆ, ಸಖತ್ತಾಗಿದೆ ಸರ್. ಸಿನಿಮಾಟೋಗ್ರಫಿ ತುಂಬ ಇಷ್ಟ ಆಯಿತು, ತುಂಬ ತುಂಬ ರಿಚ್ ಆಗಿದೆ ಮೂವಿ. ಶಿವಣ್ಣನ ಆ್ಯಕ್ಟಿಂಗು ಅನ್ಮ್ಯಾಚಬಲ್ಲು, ಲೋಕಿ ಆ್ಯಕ್ಟಿಂಗು ಚೆನ್ನಾಗಿದೆ, ಆಮೇಲೆ ಕ್ಲೈಮ್ಯಾಕ್ಸ್ ಅಂತೂ ಆಸಮ್. ಹಾಂ, 100% ಸೂಪರ್ ಮೂವಿ. ಓ 100% ಓಕೆ, ಸೂಪರ್ ಆಗಿದೆ, ಭಾಳ ಆ್ಯಕ್ಟಿಂಗ್ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಸಾಂಗ್ಸು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಪ್ರತಿಯೊಂದು ಚೆನ್ನಾಗಿದೆ. 100 ಡೇಸ್ ಮೂವಿ ಚೆನ್ನಾಗಿದೆ ಸರ್, ಮೇಕಿಂಗ್ ತುಂಬ ಚೆನ್ನಾಗಿದೆ. ಹಾಂ ಇದೆ ಇದೆ, ಸೆಕೆಂಡ್ ಹಾಫ್ ಮಾತ್ರ ಸೂಪರ್ ಆಗಿದೆ, ನೋಡ್ಬೋದು ಸರ್. ಸಿನಿಮಾಟೋಗ್ರಫಿ ಸಖತ್ತಾಗಿದೆ, ಸೂಪರ್ ಆಗಿದೆ ಸರ್. ಕ್ಲೈಮ್ಯಾಕ್ಸ್ ಮಾತ್ರ ಚಿಂದೆ, ಫಿಲಮ್ ಅಂತ ಎಲ್ಲರೂ ನೋಡ್ಲೇಬೇಕು, ಕನ್ನಡಿಗರು ನೋಡ್ಲೇಬೇಕಾದಂತ ಮೂವಿ, ಕನ್ನಡಿಗರು ನೋಡ್ಲೇಬೇಕು. ಶಿವಣ್ಣ ಮೂವಿಗೋಸ್ಕರ ಒಂದು ವರ್ಷದಿಂದ ಕಾಯ್ತಾ ಇದ್ವಿ, ನಿನ್ನೆ 12 ಗಂಟೆಯಿಂದ ನೈಟ್ ವರ್ಗು ಇಲ್ಲೇ ಇದೀವಿ. ಸೂಪರ್ ಆಗಿದೆ ಚಿಂದಿ ಮೂವಿ, 100 ಡೇಸ್ ಗಿಂತ ಮೇಲೆ ಉಡುತ್ತೆ. ಭಜರಂಗಿ 2 ಎಕ್ಸಲೆಂಟ್, ಸೂಪರ್. ಹಾಲಿವುಡ್ ಟಾಲಿವುಡ್ ಎಲ್ಲ ನಡುಕ, ಶಿವಣ್ಣನ ಮುಂದೆ ಯಾವನ್ನು ಇಲ್ಲ. ಈ ಸಿನಿಮಾ ನಮಗೆ 4ನೇ ತಾರೀಕಲ್ಲ ದೀಪಾವಳಿ, ಇವತ್ತೇ ನಮಗೆ ದೀಪಾವಳಿ. ಶಿವಣ್ಣನ ಅಭಿಮಾನಿಗಳನ್ನು ಮುಟ್ಟಕ್ಕೂ ಆಗಲ್ಲ ಇವತ್ತು ಸಿನಿಮಾ. ಅಣ್ಣನ ನೋಡಿ ಫುಲ್ ಖುಷಿ ಆಯ್ತು, ಶಿವಣ್ಣ 100 ವರ್ಷ ಚೆನ್ನಾಗಿರ್ಲಿ. ಅದರಲ್ಲಿ ಅವ್ರ ಡೈಲಾಗ್ಸು ಮತ್ತೆ ಅವ್ರ ಆಕ್ಟಿಂಗ್ ಸಖತ್ತಾಗಿದೆ. ಓ ಆರಾಮಾಗಿ ನೋಡ್ಬೋದು ಸರ್. ಬ್ಲಾಕ್ ಬಸ್ಟರ್ ಮೂವಿ, ಒಂದೇ ಮಾತಲ್ಲಿ ಹೇಳ್ಕೊಂಡು ಬ್ಲಾಕ್ ಬಸ್ಟರ್ ಮೂವಿ. ಶ್ರೀಹರ್ಷವ್ರ ಇದೇ ಥರ ಇನ್ನೊಂದು ಡೈರೆಕ್ಷನ್ ಮಾಡಿದ್ರೆ ಇನ್ನೂ ಸಖತ್ತಾಗಿ ಓಡುತ್ತೆ ಮೂವಿ. ಅವ್ರ ಒಳ್ಳೆ ಆ್ಯಕ್ಟಿಂಗು, ಒಳ್ಳೆ ಡೈರೆಕ್ಷನ್ ಎಲ್ಲ ಸೂಪರಾಗಿ ಮಾಡಿದ್ದಾರೆ ಸರ್. ನನಗೆ ಇಷ್ಟ ಆಗಿದ್ದು ವಿಲನ್ ಆ್ಯಕ್ಟಿಂಗು, ಶಿವಣ್ಣನ ಆ್ಯಕ್ಟಿಂಗು, ಒಳ್ಳೆ ಮೆಸೇಜ್ ಇದೆ, ಈ ಥರ ತುಂಬ ಚೆನ್ನಾಗಿದೆ ಸರ್. ಫ್ಯಾಮಿಲಿ ಫುಲ್ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಶಿವಣ್ಣನ ಆ್ಯಕ್ಟಿಂಗ್ ಸರ್, ಶಿವಣ್ಣ ಸೂಪರ್ ಆಗಿ ಮಾಡಿದ್ದಾರೆ. ಎಲ್ಲರೂ ಅವ್ರವ್ರ ಪಾತ್ರಕ್ಕೆ ತುಂಬ ಜೀವ ತುಂಬಿಕೊಟ್ಟಿದ್ದಾರೆ. ಓವರ್ ಆಲ್ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಫಿಲಮ್ ಸರ್. ಓಕೆ, ಹಾಂ ಶಿವಣ್ಣ ಆ್ಯಕ್ಟಿಂಗು ಎಲ್ಲ ಸಖತ್ತಾಯಿತು. ಫುಲ್ ಫಿಲಮೇ ಸಖತ್ತಾಯಿದೆ. ಸ್ಟೋರಿ ಎಲ್ಲ ಓಕೆ, ಸಖತ್ತಾಯಿದೆ. ಹಾಂ, ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇದೆ. ನಾರ್ಮಲ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಫಿಲಮ್, ಸಖತ್ತಾಯಿದೆ. ಹ್ಞೂ.